ಏನ್ ಮಗ ಎಲ್ಲಾರ್ ಮನೆಗೂ ಸರಿಯಾಗಿ ಅನ್ಸ್ತಾ ಇದೀಯಾ ನೀವು ಇರೋವಾಗ ಯಾರ್ಗೇನ್ ಕಮ್ಮಿ ದೇವರು ಊರಾಗೆ ಮನೆ ಮನೆನಲ್ಲೂ ದೇವರ ಪಟ್ಟದ ಬದಲು ನಿಮ್ಮ ಪಟ ಇಟ್ಕೊಂಡವರೆ ಮನುಷ್ಯ ದೇವರ ಆಬಾರದು ಕಣ್ ಮಗ ಅವನೆಲ್ಲಿ ನಾವೆಲ್ಲಿ ಅವನೊಬ್ಬನೇ ಅವನು ಅವನೇ ಆ ಅಣ್ಣ ಏನ್ ಮಗ ಒಬ್ಬಳೇ ಬಂದಿದೀಯಾ ನಿನ್ನ ಗಂಡ ಬರ್ಲಿಲ್ವಾ ಅವರಿಗೆ ಇಲ್ಲಿ ಬರಕ್ ಮಕ ಇಲ್ಲ ಐತಣ್ಣ ಏನವಾ ಅಡಿಗೆ ಆಗೈತಾ ನಾನು ಊಟ ಮಾಡ್ಕೊಂಡು ಬಂದೆ ಕಂದ ನಿಮ್ಮ ಅಜ್ಜಿದು ಎರಡು ಪೆಟ್ಟಿಗೆ ಒಡವೆಗಳವೆ ಅದನ್ನ ತಗೊಂಡು ನಿಮ್ಮ ಅತ್ತೆ ಕೊಡು ಅಣ್ಣ ನಾನು ನಿಮ್ಮ ಜೊತೆ ಫಸ್ಟ್ ಮಾತಾಡಬೇಕು ಆ ಬಾವಿ ಮನೆ ಇದೆಯಲ್ಲ ಅದರ ಹಿಂದೆ 200 ಎಕರೆ ಜಮೀನು ಇದೆಯಲ್ಲ ಆ ಪತ್ರ ತಗೊಂಡು ಬಂದು ಕೊಡು ಅಣ್ಣ ನನ್ನ ಮಗ ತಿಳಿದೆ ತಪ್ಪು ಮಾಡ್ಬಿಟ್ಟವನೆ ಬೇಕಾದ್ರೆ ನಮ್ಮ ಕೊಟ್ಟಿಗೆಯಿಂದ ಒಂದು 500 ರಸುಗಳನ್ನು ಕಳಿಸ್ಕೊಡು ನಾಳೆ ಪಂಚಾಯಿತಿ ಅಣ್ಣ ಏನಾದರೂ ಬೇಕಾದ್ರೆ ಒಂದೆರಡು ಬತ್ತ ಚಿದ್ದಲ್ಲಿ ತುಂಬ ಕಳಿಸು ತೀರ್ಪು ಗಿರ್ಜವ್ವ ತೀರ್ಪು ಅಂತ ಬಂದಾಗ ನನ್ನ ಭಾಗಕ್ಕೆ ಸಂಬಂಧಗಳೆಲ್ಲ ತಂಗಿ ಗಂಡ ನಾನು ಬಾ ಮನೆ ಬಾಗಿಲಲ್ಲಿ ಕಾಯ್ತಾನೆ ಇದ್ದೀನಿ ನೀ ಹಂಗೆ ಹೋಯ್ತಾ ಇದ್ದೀಯಲ್ಲ ಮನೆ ಒಳಗೆ ಬಂದು ಏನಾದರೂ ಓಸಿ ತಿನ್ಕೊಂಡು ಹೋಗೋ ಬಾ ಏಯ್ ಕೂಸೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಊಟ ಕರಿಬೇಕಾದ್ರೆ ಕರಿಯೋನಿಗೆ ಪ್ರೀತಿ ಇರಬೇಕು ಬರೋನಿಗೆ ಅಸ್ಮಿ ಇರಬೇಕು ನೀನು ಪ್ರೀತಿಯಿಂದ ಕರೀತಾ ಇಲ್ಲ ನಿನ್ನ ಮನೆ ಒಳಗಡೆ ಬರೋಕೆ ನನಗೆ ಅಸ್ಮಿ ಇಲ್ಲ ನಮ್ದು ಪಾಳ್ಯಗಾರರ ವಂಶ ನಮ್ಮ ಪರಂಪರೆನೇ ತಲೆ ಎತ್ಕೊಂಡು ಓಡಾಡೋ ಪರಂಪರೆ ತಲೆ ತಲ್ಸಾಂಗ್ ಮಾಡಿಕಿಡ್ಬಿಟ್ಯಾ ನೀನ್ ಕೊಡೋ ತೀರ್ಪು ನನ್ನ ಮಗನಿಗೆ ಅನ್ನೋದಕ್ಕಿಂತ ನಿನ್ ತಂಗಿ ಮಗನಿಗೆ ಅನ್ನೋದನ್ನ ಮರಿಬೇಡ ತೀರ್ಪು ನಮ್ಮ ಪರವಾಗಿರ್ಬೇಕು ಪಾಳೆಗಾರ ಮನೆಯಲ್ಲಿ ಜೀತ ಮಾಡೋ ಜನ ನಾವು ಅವ್ರ ಹಾಕೋ ಗಂಜಿಲಿ ಹೊಟ್ಟೆ ತುಂಬಿಸ್ಕೊಂಡು ಜೀವನ ಕಳೆಯೋ ಬಡಪಾಯಿಗಳು ಅವ್ರ ನೆರಳನ್ನು ಸಾಕ್ಸ್ಕೊಳ್ಳೋ ಯಾಕೆ ಕೂಡ ನಮ್ಗಿಲ್ಲ ದಣಿ ಅದಾದ್ರಾಗೆ ಅವ್ರ ಮಗ ಅವ್ರ ನನ್ನ ಮಗಳ ಬಾಳ ಹಾಳು ಮಾಡ್ಬಿಟ್ರು ದಣಿ ನನ್ನ ಮಗಳ ಬಾಳ ಸಾಕ್ಷಿ ಏನಾರ ಮಡಗಿದೆಯಲ್ಲ ಸಾಕ್ಷಿ ನಾನಿವನಿ ದೇವರು ಹುಡುಗಿಗೆ ನೀನೇನಾಗ್ಬೇಕು ಚಿಕ್ಕಪ್ಪ ಆಗ್ಬೇಕು ದೇವರು ನಿನ್ನ ಮಾತು ನಡೆಯೋಕಿಲ್ಲ ನಾನು ನೋಡಿದೆ ದೇವರು ನೀನೇನಾಗ್ಬೇಕು ಸ್ವಂತದವ್ರ ಸಾಕ್ಷಿ ಪಂಚಾಯಿತಿಯಲ್ಲಿ ನಡೆಯಕಿಲ್ಲ ಅಂತ ಗೊತ್ತಿಲ್ಲ ನಿಮಗೆ ಏನು ನೋಡಬೇಕಂತ ಬಡ್ಬಿಟ್ಟೆನ್ಲ ನಮ್ ತಾವ ಕೆಲಸ ಮಾಡೋರ್ಗೆ ಉಡೋಕ್ ಬಟ್ಟೆನು ಮಲ್ಕೋಕ್ ಮಂದಿರಿಗೆನು ನಾವೇ ಕೊಡೋದು ಆ ಮಂದಿರಗಳಲ್ಲಿ ನಾವು ಮಲ್ಕೊಳ್ಳೋದು ಯಾವ ನ್ಯಾಯ ಯಾರಲ್ಲ ಅಲ್ಲಿ ಆ ದೇವರ ಕುತ್ಕಲ್ಲಿರೋ ಅರಿಶಿನ ದಾರ ತತ್ತಾರಲ್ಲ ಬಾವಾ ತೀರ್ಪನ್ನ ಬದಲಾಯಿಸು ಏನೇ ಹಂಗ ನೋಡ್ತಾ ಇದ್ದೀಯ ನಾನು ಮಗನಿಗೆ ಹೆಣ್ಣು ಕೊಡೋದಕ್ಕೆ ಒಬ್ಬರಿಗೆ ತುಂಬಾ ಚಿನ್ನ ತುಂಬಿಕೊಂಡು ಪಾಳ್ಳೆಗಾರ ವಂಶನೇ ಕಾಯ್ತಾ ಇದ್ದೆ ಏನೋ ನನ್ನ ಮಗ ಅವಳನ್ನ ಹಂಗ ಮುಟ್ಬಿಟ್ಟ ಅನ್ಬಿಟ್ಟು ಅವಳ ಕುತ್ತಿಗೆಗೆ ಅವನ ಕಲೆ ತಾಳಿ ಕಟ್ಟಿಸ್ತಾ ಇದ್ಯಾ ಈ ವಯಸ್ಸಿನಲ್ಲಿ ಯಾರು ಮಾಡಿದಿರೋ ತಪ್ಪೇನೋ ಅವನ್ ಮಾಡಿಲ್ಲ ಅಷ್ಟಕ್ಕೆ ಈ ಕೀಳು ಜಾತಿ ನಾಯನ ಎಲ್ಲೈತ ಜಾತಿ ಒಬ್ಬ ಮನುಷ್ಯ ಹುಟ್ಟಿದ 12 ದಿವಸಕ್ಕೆ ಗೊತ್ತಾಯ್ತದೆ ಒಂದು ಹೆಸರು ಒಂದು ಜಾತಿ ಅದು ಇನ್ನೊಬ್ರು ಹೇಳಿದ್ರೆ ಸತ್ತ ಮೇಲೆ ಆ ಹೆಸರಿನಿಂದ ಕೂಗಿದ್ರು ಆ ದೇಹ ಕೇಳಕ್ಕಿಲ್ಲ ಜಾತಿ ಹೇಳಿದ್ರು ಆ ದೇಹ ಎಳಕ್ಕಿಲ್ಲ ಅಂತ ಜಾತಿ ಬದುಕಿರ್ಬೇಕಾದ್ರೆ ಯಾಕಲಬೇಕು ವ್ಯಕ್ತಿಯಿಂದ ಜಾತಿ ಅಲ್ಲ ವೃತ್ತಿಯಿಂದ ಜಾತಿ ಒಬ್ಬ ಮನುಷ್ಯನಲ್ಲೇ 4 ಜಾತಿಗಳಿರ್ತವೆ ಒಳ್ಳೇದನ್ನ ಯಾವನ್ ಹೇಳ್ತಾನೋ ಅವನೇ ಬ್ರಾಹ್ಮಣ ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡೋನೇ ವೈಶ್ಯ ಒಳ್ಳೆ ಕೆಲಸಕ್ಕೆ ದೇಹನ ಉಪಯೋಗಿಸ್ತಾನಲ್ಲ ಅವನೇ ಕ್ಷತ್ರಿಯ ಇವನ್ನೆಲ್ಲ ಒತ್ಕೊಂಡಿದ್ದಾನಲ್ಲ ಅವನೇ ಶೂದ್ರ ಶೂದ್ರ ಅಂದ್ರೆ ಯಾರು ಕಷ್ಟದಲ್ಲಿರೋರನ್ನ ಕಂಡ್ರೆ ಕನಿಕರ ತೋರಿಸೋನು ನಮ್ಗೆಲ್ಲ ಅನ್ನ ಹಾಕಿ ಕಾಪಾಡ್ತಾನಲ್ಲ ಅವನು ಅದಕ್ಕೆ ಎಲ್ರು ಕಾಲ ನಮಸ್ಕಾರ ಮಾಡೋದು ಮೊದಲು ಮನುಷ್ಯ ಮನುಷ್ಯನಾಗಿ ಬಾಳ್ಬೇಕು ಆದ್ಬಿಟ್ಟು ಅವನು ಯಾವುದೇ ಜಾತಿ ಹೆಸರು ಹೇಳ್ಕೊಂಡು ಬದುಕಿದ್ರು ಏನು ಪ್ರಯೋಜನ ಇಲ್ಲ ಅಂತ ಜಾತಿ ನಾವು ನಂಬಿಲ್ಲ ಯಾವತ್ತು ನಂಬೋದಿಲ್ಲ ಕಟ್ಲ ತಾಳಿ
ಯಾರು ಅವನ್ನ ಹೊಡಿಬೇಡಿ. ಅವನ ಕರ್ಮನ ಅವನೇ ಅನುಭವಿಸ್ಬೇಕು. ಅವನ್ ಮಾಡಿದ ತಪ್ಪಿಗೆ ಅವನ್ನ ಇವತ್ತಿನಿಂದ 18 ವರ್ಷಗಳ ಕಾಲ ಊರಿಂದ ಆಚೆ ಇಡ್ತೀನಿ. ಅವನಿಗೆ ಅವನ ಸಂಸಾರಕ್ಕೆ ಯಾರು ಅನ್ನ ನೀರು ಕೊಡ್ಕೊಡ್ದು, ಯಾರು ಅವ್ರ ಹತ್ರ ಮಾತಾಡ್ಕೊಡ್ದು, ಇದು ಈ ಸಿಂಹಾದ್ರಿ ನರಸಿಂಹ ಕೊಡ್ತಾರ ತೀರ್ಪು. ಮಗ ಅಳ್ಬೇಡ, ಇವತ್ತಿನಿಂದ ಈ ಸಿಂಹಾದ್ರಿಗೆ ನೀನೇ ಸಿಂಹ. ನ್ಯಾಯ ಹೇಳುವಾಗ ಸಂಬಂಧಗಳು ಬೇಡ, ಸಂಬಂಧಗಳು ಬೇಡ, ಸತ್ಯ ಧರ್ಮ ಮುಖ್ಯ, ಅವುಗಳನ್ನ ಕಾಪಾಡ್ಕೋಬೇಕು. ನೀನ್ ಕೊಡೋ ತೀರ್ಪು ನಾಲ್ಕು ಜನ ಮೆಚ್ಚುತ್ತಾರೆ ಅನ್ನೋದಕ್ಕಿಂತ ನಾವು ನಂಬಿರೋ ದೇವರು ಮೆಚ್ಚಬೇಕು. ಸಂಬಂಧಗಳು ಬೇಡ, ಸತ್ಯ ಧರ್ಮ ಮುಖ್ಯ, ಅವುಗಳನ್ನ ಕಾಪಾಡ್ಕೋಬೇಕು. ನೀನ್ ಕೊಡೋ ತೀರ್ಪು ನಾಲ್ಕು ಜನ ಮೆಚ್ಚುತ್ತಾರೆ ಅನ್ನೋದಕ್ಕಿಂತ ಜೋಕೆ ಜೋಕೆ ಮೇಕೆ ಹೆಬ್ಬುಲಿ ಹಾಕಿದ ಕೇಕೆ